ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಸತೀಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಜನಗಳ ಜೊತೆ ಇರುವಂತವನು, ಅದರಿಂದ ಚುನಾವಣೆ ಬಂದಾಗ ಏನು ಸ್ಪೆಷಲ್ ಆಗಿ ಓಡಾಡಬೇಕು ಅಂತ ಏನಿಲ್ಲ. ಈ ಸಲ 75,000 ಕ್ಕಿಂತ ಹೆಚ್ಚು ಲೀಡ್ ಬೊಮ್ಮನಹಳ್ಳಿ ಭಾಗದಲ್ಲಿ ಬರ್ತದೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಕ್ಷೇತ್ರ ಜನದ ಬಗ್ಗೆ ನೀವೇನು ಹೇಳ್ತೀರಿ ಅಂದ್ರೆ, ಜನ ನನ್ನ ಪರ ಇದ್ದಿದ್ರಿಂದ ಅಲ್ವಾ ಲೀಡ್. ಪ್ರತಿ ಬೂತ್ ಅಲ್ಲೂ ಕೆಲಸ ಮಾಡುವಂತ ನಮ್ಮ ಕಾರ್ಯಕರ್ತರು, ನನ್ನ ಕಾರ್ಪೊರೇಟರ್ಸ್, ನಗರಸಭಾ ಸದಸ್ಯರು, ಮುಖ್ಯಮಂತ್ರಿಗಳು ಎಲ್ಲರೂ ನಮ್ಮ ಜೊತೆ ನಿಂತು ಸಹಕಾರ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳಿಗೆ. ಬೊಮ್ಮನಹಳ್ಳಿಗೂ ಈಗಿನ ಬೊಮ್ಮನಹಳ್ಳಿಗೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಶಾಸಕರಾಗಿ? ಅಂತರ ಜಾಸ್ತಿ ಆಗಿರುವಂತದ್ದು, ಯಾಕಂದ್ರೆ ಯಾರನ್ನೂ ಕೂಡ ಜನಗಳ ಕಣ್ಣು ಕಟ್ಟಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. 2008 ರಿಂದ ಇವತ್ತಿನವರೆಗೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. 750 ಕಿಲೋಮೀಟರ್ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ಸುಲಭ ಅಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಉಮಾಪತಿ ಶ್ರೀನಿವಾಸ್ ಗೌಡ ಅವರು, ಇನ್ನೊಂದು ಕವಿತಾ ರೆಡ್ಡಿ ಅವರು. ಸೊ ಏನು ಹೇಳ್ತೀರಾ? ಯಾರಾದರೂ ಆಗಿರ್ಬೋದು ಅಭ್ಯರ್ಥಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಮಾಡಿರೋಂಥ ಕೆಲಸ ನನ್ನ ಬೆನ್ನಿಗಿರೋದ್ರಿಂದ ಯಾರ ಬಗ್ಗೆನೂ ವೈಯಕ್ತಿಕ ಟೀಕೆ ಮಾಡಲ್ಲ, ಆ ಸಮಯನೂ ನನಗಿಲ್ಲ. ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಬಂದರೂ ಕೂಡ ಈ ಕ್ಷೇತ್ರದಲ್ಲಿ 100ಕ್ಕೆ 100 ಜನ ಸೋಲಿಸ್ತಾರೆ, ಯಾವುದೇ ರೀತಿಯಾದಂಥ ಡೌಟ್ ಕೂಡ ಬೇಡ. ಯಾಕಂದರೆ ಇದು ಬಿಜೆಪಿಯ ಒಂದು ಭದ್ರಕೋಟೆ. ಕ್ಷೇತ್ರದಲ್ಲಿ ಜನ ಸತೀಶ್ ರೆಡ್ಡಿ ಅವರು ಎಂ ಎಲ್ ಎ ಅಲ್ಲ, ನಮ್ಮ ಮನೆಯ ಮಗ ಅಂತ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಈ ಒಂದು ಪ್ರೀತಿಗೆ ನಿಮ್ಮ ಒಂದು ಪ್ರತಿಕ್ರಿಯೆ? ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದ ಜನಗಳ ಒಂದು ಒಡನಾಟದಲ್ಲಿರ್ತೇನೆ. ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ಮುಂದುವರಿಸ. 2023 ವಿಧಾನಸಭಾ ಚುನಾವಣೆ ಏನೇನು ಬಂದಿದೆ, ಸೊ ನಿಮ್ಮ ಕ್ಷೇತ್ರದ ಮತದಾರರಿಗೆ, ನಿಮ್ಮ ಕಡೆ ಕ್ಷೇತ್ರದ ಮತದಾರರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋಂಥದ್ದು, ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೀನಿ. ರಾಜಕಾರಣ ಮಾಡ್ತಾ ಇಲ್ಲ, ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಜನಗಳ ವಿಶ್ವಾಸವನ್ನು ಪಡೆಯೋಣ, ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇನ್ನೇನು ಬೊಮ್ಮನಹಳ್ಳಿ ರಂಗೇರ್ತಾ ಇದೆ, ಏನೋ ಬಹಳಷ್ಟು ಕುತೂಹಲದಿಂದ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಈಗ ಪ್ರೆಸೆಂಟಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್ ಸರ್. ಇನ್ನೇನು ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳಿದೆ, ಸೊ ಯಾವ ರೀತಿ ಇದೆ ಕ್ಷೇತ್ರ ನಿಮಗೆ ಅನ್ಸುತ್ತೆ? ನಾನು ದಿನನಿತ್ಯ ಕಳೆದ 5 ವರ್ಷದಿಂದ ನಿರಂತರವಾಗಿ ಜನಗಳ ಜೊತೆ ಇರೋಂಥವನು, ಅದರಿಂದ ಚುನಾವಣೆ ಬಂದಾಗ ಏನು ಸ್ಪೆಷಲ್ ಆಗಿ ಓಡಾಡಬೇಕು ಅಂತೇನಿಲ್ಲ. ನಾನು ಪ್ರತಿನಿತ್ಯ ಜನಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ, ಮತ್ತು ಮನೆ ಮನೆಗೆ ಈಗಾಗಲೇ ಭೇಟಿ ಕೊಡೋಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ. ಮತ್ತು ನಮ್ಮ ಅಭಿವೃದ್ಧಿ ಕೆಲಸಗಳು ಪ್ರತಿ ಮನೆಗೂ ತಲುಪಿದೆ. ಕಾವೇರಿ ನೀರಿಂದ ಹಿಡಿದು ರಸ್ತೆ, ಸ್ಯಾನಿಟರಿ, ಲೈಟು, ಸ್ಟೇಡಿಯಮ್ಮು, ನಾವು ಮಾಡಿರೋಂಥ ಪಾರ್ಕ್ಸು, ಕೆರೆಗಳ ಅಭಿವೃದ್ಧಿ, ಇವೆಲ್ಲವೂ ಕೂಡ ಈಗಾಗಲೇ ತಲುಪಿರೋದ್ರಿಂದ, ಮತ್ತು ಜನಸಾಮಾನ್ಯರ ಜೊತೆ ದಿನನಿತ್ಯ ಸಂಪರ್ಕ ಇರೋದ್ರಿಂದ ಚುನಾವಣೆ ಬಗ್ಗೆ ನನಗೇನಷ್ಟು ಟೆನ್ಷನ್ ಇಲ್ಲ. ಖಂಡಿತವಾಗಲೂ ನನ್ನ ಕ್ಷೇತ್ರ ಜನ ನನಗೆ ಹಿಂದೆ ಸುಮಾರು 60,000 ಮತಗಳ ಅಂತರವನ್ನು ಕೊಟ್ಟಿದ್ದಾರೆ. ಈ ಸಲ 75,000ಕ್ಕಿಂತ ಹೆಚ್ಚು ಲೀಡು ಬೊಮ್ಮನಹಳ್ಳಿ ಭಾಗದಲ್ಲಿ ಬರ್ತದೆ ಅನ್ನೋ ನಂಬಿಕೆ ನನಗಿದೆ. ಸರ್, ಈಗ ಕ್ಷೇತ್ರದಲ್ಲಿ ನೀವು ಸಿಕ್ಕಾಪಟ್ಟೆ ಓಡಾಟ ನಡೆಸ್ತಾ ಇದ್ದೀರಾ, ಸಕ್ರಿಯವಾಗಿದ್ದಾರಾ, ಕ್ಷೇತ್ರದ ಜನ ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ನಿಮ್ಮ ಕ್ಷೇತ್ರದ ಜನದ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ಪ್ರೀತಿ ಇದ್ದಿದ್ದರಿಂದನೇ ಮೊದಲನೇ ಸಲ ಎಲೆಕ್ಷನಲ್ಲಿ 15,000 ಲೀಡ್ ಕೊಟ್ಟಿದ್ರು, ಎರಡನೇ ಸಲ ಚುನಾವಣೆ 2013ರಲ್ಲಿ ನನಗೆ 35,000 ಲೀಡ್ ಕೊಟ್ಟರು, 2018ರಲ್ಲಿ ಸುಮಾರು 59,000 ಲೀಡ್ ಕೊಟ್ಟಿದ್ದಾರೆ. ಅಂದರೆ ಜನ ನಾನು ಪರ ಇದ್ದಿದ್ದರಿಂದ ಅಲ್ವಾ ಲೀಡು. ಕಾಂಗ್ರೆಸ್ 55 ಇತ್ತು, 58 ಈಗ 60,000 ಬಂದಿದ್ದಾರೆ. ಈಗ ನನಗೆ 1,17,000 ಓಟ್ ಬಿದ್ದಿದೆ. ಅಂದರೆ ಜನ ನಮ್ಮ ಪರವಾಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ಸಲ್ಲಿ ಏನು ಮಾಡಿದ್ದಾರೆ ಯಾರೂ ಮಾಡಿಲ್ಲ, ಅವ್ರು ಯಾರು ಜನಗಳು ತಲುಪಲ್ಲ. ಅದರಿಂದ ನನ್ನ ಪರವಾಗಿ ಜನ ಇದ್ದಾರೆ, ಕ್ಷೇತ್ರ ಜನ ಪರಿಚಯ ಇದ್ದಾರೆ. ಪ್ರತಿ ಬೂತಲ್ಲೂ ಕೆಲಸ ಮಾಡೋಂಥ ನಮ್ಮ ಕಾರ್ಯಕರ್ತರು, ನನ್ನ ಕಾರ್ಪೊರೇಟರ್ಸು, ನಗರಸಭಾ ಸದಸ್ಯರು, ಮತ್ತು ನನಗೆ ನನ್ನ ಬೆನ್ನಿಗೆ ನನ್ನ ಎಂ ಪಿ ಇರ್ಬೋದು, ನಮ್ಮ ಅಶೋಕ್ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ ನಮ್ಮ ಜೊತೆ ನಿಂತು ಸಹಕಾರ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳಿಗೆ. ಆದ್ದರಿಂದ ನನಗೆ ನಂಬಿಕೆ ಇದೆ, ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಲೀಡಲ್ಲಿ ಬೊಮ್ಮನಹಳ್ಳಿಯಲ್ಲಿ ಗೆಲ್ಲುತ್ತೆ. ಎಸ್ ಸರ್, ಈಗ ಕಳೆದ 3 ಬಾರಿ ಕೂಡ ನೀವೇ ಶಾಸಕರು, ನೀವು ನೋಡಿದ ಹಾಗೆ ಆಗಿನ ಬೊಮ್ಮನಹಳ್ಳಿಗೂ ಈಗಿನ ಬೊಮ್ಮನಹಳ್ಳಿಗೂ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಶಾಸಕರಾಗಿ ನೀವು ಮಾತಾಡೋದಾದರೆ?
ಜನಗಳಿಗೆ ವ್ಯತ್ಯಾಸ ಕಾಣಿಸಿದೆ. ಅದಕ್ಕೆ ನನಗೆ ಮತಗಳ ಅಂತರ ಜಾಸ್ತಿ ಆಗಿರೋವಂಥದ್ದು. ಯಾಕೆಂದರೆ ಯಾರನ್ನೂ ಕೂಡ ಜನಗಳ ಕಣ್ಣು ಕಟ್ಟಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತೇಳಿ 2008 ಇವತ್ತಿನವರೆಗೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೆ. ಸುಮಾರು 750 ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಇದೆ ಕ್ಷೇತ್ರದಲ್ಲಿ. ಆ ಎಲ್ಲ ಕೆಲಸಗಳನ್ನು ಮಾಡಬೇಕು, ರಸ್ತೆ, ಸ್ಯಾನಿಟರಿ, ಮತ್ತು ಕಾಂಕ್ರೀಟ್ ಡ್ರೈನು, ಸ್ಟಾರ್ ಮೋಟರ್ ಡ್ರೈನು, ಇವೆಲ್ಲವನ್ನು ಮಾಡಬೇಕು. 750 ಕಿಲೋಮೀಟರ್ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಏನೋ ಸುಲಭ ಅಲ್ಲ. ಸರ್ಕಾರದಿಂದ ಫಂಡ್ಸ್ ತಂದು ಫೈಟ್ ಮಾಡಿ ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರವೂ ಬೇಕು, ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ಸಹಕಾರವೂ ಕೂಡ ನನಗಿದೆ. ಆದ್ದರಿಂದ ನಾನು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಒಂದು ಪ್ಲ್ಯಾಟ್ಫಾರಮ್ ಆದಂಥದ್ದು ನಾನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್. ಇವತ್ತು ಆ ಎಲ್ಲ ಅಭಿವೃದ್ಧಿ ಕೆಲಸಗಳು ಏನಾದರೂ ಆಗಿದ್ದರೆ ಜನಗಳನ್ನು ತುಂಬ ಹತ್ತಿರದಿಂದ ನೋಡಿದಾಗ ಮಾತ್ರನೇ ಅದಾಗಿರೋವಂಥದ್ದು ಸಾಧ್ಯ. ಆದ್ದರಿಂದ ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಬಂದರೂ ಕೂಡ ಈ ಕ್ಷೇತ್ರದಲ್ಲಿ 100ಕ್ಕೆ 100 ಜನ ಸೋಲಿಸ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಡೌಟ್ ಕೂಡ ಬೇಡ, ಯಾಕಂದರೆ ಇದು BJPಯ ಒಂದು ಭದ್ರಕೋಟೆ. ಎಸ್ ಸರ್, ಈಗ ನೀವೇ ಹೇಳಿದ್ದಕ್ಕೋಸ್ಕರ ಈ ಕ್ವಶನ್ನ ಕೇಳ್ತೀನಿ. ಕಾಂಗ್ರೆಸ್ನಿಂದ 2 ಪ್ರಬಲ ಆಕಾಂಕ್ಷಿಗಳು, ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಉಮಾಪತಿ ಶ್ರೀನಿವಾಸ್ ಗೌಡ ಅವರು, ಇನ್ನೊಂದು ಕವಿತಾ ರೆಡ್ಡಿ ಅವರು. ಸೊ ಏನೇನು ಹೇಳ್ತೀರಾ? ನೋಡಿ, ನನಗೆ ಕಾಂಗ್ರೆಸ್ ಅಷ್ಟೇ, ನನಗೆ ಯಾರಾದರೂ ಆಗಿರ್ಬೋದು ಅಭ್ಯರ್ಥಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಆದಾಗ ನಾವು ಅಭ್ಯರ್ಥಿ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ನಾನು ಮಾಡಿರೋಂಥ ಕೆಲಸ ನಾನು ಬೆನ್ನಿಗಿರೋದ್ರಿಂದ ನಾನು ನನ್ನ ಕೆಲಸಗಳನ್ನು ಜನಗಳ ಹತ್ರ ಹೇಳ್ಕೊಂಡೋಗಿದ್ದೇನೆ. ನಾನು ಯಾವ ಪಕ್ಷವನ್ನು ಟೀಕೆ ಮಾಡಿಲ್ಲ, ಯಾರ ಬಗ್ಗೆನೂ ವೈಯಕ್ತಿಕ ಟೀಕೆ ಮಾಡಲ್ಲ, ಆ ಸಮಯನೂ ನನಗಿಲ್ಲ. ಬೇರೆಯವರು ಏನು ಕೆಲಸ ಮಾಡಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ಬರೀ ಆಪಾದನೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋಂಥದ್ದು, ಇದನ್ನು ಬಿಟ್ಟರೆ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕರೋನಾ ಟೈಮಲ್ಲಿ ನಾವು ರಾತ್ರಿ ಹಗಲು ಕೆಲಸ ಮಾಡಿದ್ವಿ. ಗಾರ್ಮೆಂಟ್ಸ್ಗಳಲ್ಲಿ ಅಕ್ಕಿ, ಬೇಳೆ, ಎಣ್ಣೆ ಸುಮಾರು 500,000 ಜನಕ್ಕೆ ನನ್ನ ಕ್ಷೇತ್ರದಲ್ಲಿ ಈ ಎಲ್ಲವನ್ನು ತಲುಪಿಸಿದ್ದೇವೆ. ಅನ್ನದಾಸೋಹ ಮಾಡಿದ್ದೇವೆ, ಯಾರು ಹೊರಗಡೆನೆ ಬಂದಿಲ್ಲ. ಆಮೇಲೆ ತಾವು ಯಾರು ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಕಾಂಗ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಾನು ಈ ಕ್ಷೇತ್ರದಲ್ಲಿ ತುಂಬ ವರ್ಷಗಳಿಂದ ಕಾಂಗ್ರೆಸ್ಸನ್ನು ನೋಡ್ತಾನೆ ಇದ್ದೀನಿ. ಪ್ರತಿ ಸಾರಿ ಹೊಸ ಹೊಸ ಅಭ್ಯರ್ಥಿ ಬಂದಿದ್ದಾರೆ, ಹೊಸಬರೇ ಬಂದಿರೋವಂಥದ್ದು. ಅವರಿಂದ ಏನು ಕೊಡುಗೆ ಅಂತ ಕೇಳಬೇಕಲ್ವಾ? ಈಗ ಏನಾದರೂ ನನ್ನ ಕೊಡುಗೆ ಇದೆ ಕ್ಷೇತ್ರಕ್ಕೆ ಅಂತ ಹೇಳಬೇಕು. ಸರ್ವಿಸ್ ಮಾಡೋ ಮೈಂಡ್ ಇಟ್ಕೊಂಡು ಈ ಒಂದು ಕ್ಷೇತ್ರದಲ್ಲಿ ಜವಾಬ್ದಾರಿ ತಗೊಳ್ಳೋಕ್ಕೆ ಬರಬೇಕೇ ಹೊರತು MLA ಆಗಿ ಅಧಿಕಾರ ಚಲಾಯಿಸ್ತೀನಿ ಅನ್ನೋದು ಬಂದರೆ ಕ್ಷೇತ್ರ ಜನ ಒಪ್ಪಲ್ಲ. ಆದ್ದರಿಂದ ಯಾರೇ ಬಂದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿರೋದಿಲ್ಲ, ಏನೂ ಮಾಡಿರೋದಿಲ್ಲ. ಆದರೂ ಕೂಡ ಅವರು ಅಭ್ಯರ್ಥಿಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವರೇ ಉತ್ತರ ಕೊಡ್ತಾರೆ, ನಾನೇನು ಉತ್ತರ ಕೊಡಬೇಕಾಗಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಪರವಾಗಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಕ್ಷೇತ್ರದ ಜನ ನನ್ನ ಬೆನಿಗಿರೋವರೆಗೂ ಕೂಡ ನಾನು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡ್ತೇನೆ. ಎಸ್ ಸರ್, ರಾಜ್ಯದಲ್ಲಿ ಕೂಡ BJP ಸರ್ಕಾರ ಇದೆ, ಇನ್ನು ಕೇಂದ್ರದಲ್ಲೂ BJP ಸರ್ಕಾರ ಇದೆ. ಈಗ ಸ್ಥಳೀಯವಾಗಿ BJP ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಜನ, ನೀವು ಕೂಡ ಹೇಳ್ತಿದ್ದೀರಾ, ಏನು ಅನ್ಸುತ್ತೆ? ನೋಡಿ, ನನ್ನ ಕ್ಷೇತ್ರ ಈಗಲ್ಲ 93 ಕೂಡ ಭಾರತೀಯ ಜನತಾ ಪಾರ್ಟಿಯ ಒಂದು ಭದ್ರಕೋಟೆ. ಆರ್ ಅಶೋಕ್ ಅವರು 3 ಇಲ್ಲಿ ಗೆದ್ದಂಥದ್ದು, ನಾನು 3 ಈ ಭಾಗದಲ್ಲಿ ಗೆದ್ದಿರೋವಂಥದ್ದು, ಮತ್ತು ಎಂ ಶ್ರೀನಿವಾಸ್ ಅವರು ಒಂದು ಸರಿ BJPಯಿಂದ ಇಲ್ಲಿ ಗೆದ್ದಿದ್ದರು, ಮತ್ತು ಇಲ್ಲಿ ನಗರಸಭಾ ಸದಸ್ಯರು ಕೂಡ 2 ನಗರಸಭೆ ನಮ್ಮದೇ. ಕಾರ್ಪೊರೇಷನ್ ಚುನಾವಣೆಯಲ್ಲಿ 2 ಕಾರ್ಪೊರೇಷನ್ ಚುನಾವಣೆಯಲ್ಲಿ 9-8 ಕಾರ್ಪೊರೇಟರ್ ನಾವೇ ಗೆದ್ದಿರೋವಂಥದ್ದು. ಮತ್ತು ಲೀಡು MPಗೂ 65,000, MLAಗೆ 59,000, ಇವೆಲ್ಲವನ್ನು ನೋಡಿದಾಗ ಜನ ನಮ್ಮ ಪರವಾಗಿ ಸ್ಪಷ್ಟವಾಗಿದ್ದಾರೆ. ಮತ್ತು ನಾವು ಜನಗಳಿಗೆ ದಿನನಿತ್ಯ ಸಿಗೋದ್ರಿಂದ ಮತ್ತು ಈ ಭಾಗದಲ್ಲಿ ಶಾಂತಿಯನ್ನು ಕಾಪಾಡ್ಕೊಂಡು ಹೋಗುವಂಥದ್ದು. ಮತ್ತು ನಾನು ಯಾವ ಪಕ್ಷದವ್ರಿಗೂ ತೊಂದರೆ ಕೊಡಲ್ಲ ಇಲ್ಲಿ. ಅವ್ರ ಅಪೋಸಿಷನ್ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ಅವ್ರಿಗೆ ಯಾರಿಗೂ ತೊಂದರೆ ಕೊಡದೆ ನಾನು ಪ್ರಾಮಾಣಿಕತೆಯಿಂದ ನಾನು MLA ಕೆಲಸವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡದೆ ಬರೀ ಕೆಲಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನನ್ನ ಭಾವನೆ. ಎಸ್ ಸರ್, ಕಡೆಯದಾಗಿ ಬೊಮ್ಮನಹಳ್ಳಿ ಕ್ಷೇತ್ರ ಜನ ಭಾಳಷ್ಟು ಬುದ್ಧಿವಂತರಿದ್ದಾರೆ. ಏನನ್ನು ನೋಡಿ ಓಟ್ ಹಾಕ್ತಾ ಇದ್ದಾರೆ ಜನ? ವ್ಯಕ್ತಿ ನೋಡ್ತಾ ಇದ್ದಾರಾ, ಪಕ್ಷ ನೋಡ್ತಾ ಇದ್ದಾರೆ, ಏನನ್ನು ನೋಡಿ ಓಟ್ ಹಾಕ್ತಾ ಇರ್ಬೋದು? ನಿಮ್ಮ ಅಭಿಪ್ರಾಯ ಏನು ಶಾಸಕರಾಗಿ? ನೋಡಿ, ನನ್ನ ಅಭಿಪ್ರಾಯ ಈ ಕ್ಷೇತ್ರದಲ್ಲಿ ಹಿಂದೆ ನೀರು ಇರಲಿಲ್ಲ ಕುಡಿಲಿಕ್ಕೆ, ರಸ್ತೆ ಇರಲಿಲ್ಲ ಓಡಾಡಲಿಕ್ಕೆ, ಅದು ಮೆಟ್ರೋ ಕಾಮಗಾರಿಯಿಂದ ಹಿಡಿದು ಕೆರೆಗಳಿಂದ ಹಿಡಿದು ಪ್ಲೇಗ್ರೌಂಡಿಂದ ಹಿಡಿದು ಇವತ್ತು ನಾವೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅದನ್ನು ನೋಡಿ ಓಟ್ ಹಾಕ್ತಾರೆ. ಮತ್ತು ನಮ್ಮ ನಡವಳಿಕೆ ನೋಡಿ ಓಟ್ ಹಾಕ್ತಾರೆ. MLA ಮನೆ ಹತ್ರ ಹೋದಾಗ MLA ಜೊತೆ ಸಂಪರ್ಕ ಮಾತಾಡಿ ಜನಸಾಮಾನ್ಯರು ಮಾತಾಡೋವಂಥ ಸಂದರ್ಭದಲ್ಲಿ ನಾವು ನಡ್ಕೊಳ್ಳೋಂಥ ನಡವಳಿಕೆ, ನಾವು ಯಾವ ರೀತಿ ಗೌರವಯುತವಾಗಿ ನಾವು ನಡ್ಕೋತೇವೆ, ಆ ರೀತಿಯಾಗಿ ಜನ ನಮಗೂ ಗೌರವಪೂರ್ಣವಾಗಿ ನಮಗೆ ಓಟ್ ಹಾಕ್ತಾರೆ. ಆದ್ದರಿಂದ ನಮ್ಮ ನಡವಳಿಕೆಗಳು ಮತ್ತು ಕ್ಷೇತ್ರದ ಜನ ನನ್ನ ತುಂಬ ವರ್ಷಗಳಿಂದ
ನೋಡಿದೆ. ನಾನು 93 ಇಂದ ಕಾರ್ಯಕರ್ತ ಬಿಜೆಪಿಯಲ್ಲಿ. 93 ಅಂದ್ರೆ ಈಗ 2023 ಅಂದ್ರೆ 30 ವರ್ಷ ಆಯ್ತು. ಅದರಿಂದ ನನ್ನ ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ ಇಲ್ಲಿ ಅಲ್ವಾ. ಕಾಂಗ್ರೆಸ್ ಅಲ್ಲಿ ಎಲ್ಲ ನೆನ್ನೆ ಮೊನ್ನೆ ಬಂದು ಟಿಕೆಟ್ ಕೇಳ್ತಾ ಇದ್ದಾರೆ. ಅದರಿಂದ ಸರ್ವಿಸ್ ಮಾಡಿರುವಂತ ಒಂದು ಭಾರತೀಯ ಜನತಾ ಪಾರ್ಟಿ ನನಗೆ ಅವಕಾಶ ಕೊಟ್ಟಿದೆ. ಅದರಿಂದ ನಾನು ಈ ಭಾಗದಲ್ಲಿ ಸಹಜವಾಗಿ ಕೆಲಸ ಮಾಡಿರೋದ್ರಿಂದ ಜನ ನಾನು ಪರವಾಗಿದ್ದಾರೆ. ಕಾಂಗ್ರೆಸ್ ಇಲ್ಲಿ ಏನು ಕೆಲಸ ಮಾಡಿಲ್ಲ, ಲೈಟ್ ಆಗಲಿ ರಸ್ತೆ ಆಗಲಿ ಸ್ಯಾನಿಟರಿ ಆಗಲಿ ಅವರು ಮಾಡೋಕ್ಕೂ ಅವಕಾಶನೂ ಕೊಟ್ಟಿಲ್ಲ. ಬರೀ ಆಪಾದನೆಗಳು ಮಾಡ್ಕೊಂಡು ಓಡಾಡೋಂಥ ಜನನ ಬಿಟ್ಟರೆ ಇನ್ಯಾರೂ ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ. ಸುಮ್ಮನೆ ಶೋ ಆಫ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡದೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಕ್ಷೇತ್ರದಲ್ಲಿ ನಾವು ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ಕ್ಷೇತ್ರದಲ್ಲಿ ಜನ ಸತೀಶ್ ರೆಡ್ಡಿ ಅವರು ಎಂ ಎಲ್ ಎ ಅಲ್ಲ, ನಮ್ಮ ಮನೆಯ ಮಗ ಅಂತ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಈ ಒಂದು ಪ್ರೀತಿಗೆ ನಿಮ್ಮ ಒಂದು ಪ್ರತಿಕ್ರಿಯೆ? ಅದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಕೊನೆ ಉಸಿರಿರೋವರೆಗೂ ಈ ಕ್ಷೇತ್ರದ ಜನಗಳ ಒಂದು ಒಡನಾಟದಲ್ಲಿರ್ತೇನೆ. ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದನ್ನು ಮುಂದುವರಿಸ್ತೇನೆ. ಎಸ್ ಸರ್, ಕಡೆಯದಾಗಿ 2023 ವಿಧಾನಸಭಾ ಚುನಾವಣೆ ಏನೇನು ಬಂದಿದೆ, ಸೊ ನಿಮ್ಮ ಕ್ಷೇತ್ರದ ಮತದಾರರಿಗೆ ನಿಮ್ಮ ಕಡೆಯಿಂದ ಏನು ಹೇಳಬೇಕು? ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋಂಥದ್ದು, ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೀನಿ. ರಾಜಕಾರಣ ಮಾಡ್ತಾ ಇಲ್ಲ, ಸೇವೆಯನ್ನು ಮಾಡ್ತಾ ಇದ್ದೀನಿ. ಆ ಸೇವೆಗೆ ಮತ್ತೊಂದು ಸಲ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಅದು ಮೆಟ್ರೋ ರೈಲನ್ನು ಏನು ಇವತ್ತು ಹೊಸೂರು ರಸ್ತೆ ಮತ್ತು ಬನ್ನೇಟ ರಸ್ತೆ ಮತ್ತು ಔಟರ್ ರಿಂಗ್ ರೋಡಲ್ಲಿ ಆಗ್ತಾ ಇದೆ, ಅದು ಕಂಪ್ಲೀಟ್ ಆಗಬೇಕು. ಮತ್ತು ನೀರು ಮರುಬಳಕೆ ಆಗೋ ರೀತಿಯಲ್ಲಿ ನಾವೇನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೇವೆ, ಅವೆಲ್ಲವನ್ನು ಮಾಡೋದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು. ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡೋಣ, ಜನಗಳ ವಿಶ್ವಾಸವನ್ನು ಪಡೆಯೋಣ, ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಎಸ್ ಎಸ್ ಸರ್, ನೋಡಿದ್ರಲ್ಲ ಇದು ಬೊಬ್ಬದಳ್ಳಿ ಕ್ಷೇತ್ರದ ಶಾಸಕರು ಸತೀಶ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಹರೀಶಿಕಿ, ಕರ್ನಾಟಕ ಟಿವಿ.